ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಸೌತ್ ಬೆಂಗಳೂರು ನಲ್ಲಿ ಎಂ ಕೃಷ್ಣಪ್ಪ ಅವರು ಬಿ ಜೆ ಪಿಯಿಂದ ಸತತವಾಗಿ ಆಯ್ಕೆ ಹಾಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲೂ ಕೂಡ ಹದಿನೆಂಟರಲ್ಲಿ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ರಾಜ್ಗೋಪಾಲ್ ರೆಡ್ಡಿಯಲ್ಲಿ ಕಂಟೆಸ್ಟ್ ಮಾಡಿದರು ಆಗ ಸೊ ಸೋತಿದ್ರು ಅವರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಂ ಕೃಷ್ಣಪ್ಪ ಅವರೇ ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗುವಂಥ ಟೈಮ್ ಬಂದಂತೆ ಕಾಣಿಸ್ತಿದೆ ಆರ್ ಕೆ ರಮೇಶ್ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರೆ ಪೊಲೀಸ್ ಅಧಿಕಾರಿ ಕಿಶೋರ್ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ ಡಿ ಕೆ ಶಿವಕುಮಾರ್ ಅವರ ಹ್ಯಾಂಡು ಅಂತ ಹೇಳಲಾಗ್ತಾ ಇದೆ ಕಿಶೋರ್ ಅವರು ಪೊಲೀಸ್ ಅಧಿಕಾರಿ ಸೊ ಅವ್ರ ಮೇಲೆ ಸ್ವಲ್ಪ ಕೇಳೋ ಒಂದು ಕೇಸ್ ಆಗಿತ್ತು ಅದರಿಂದ ಈಗ ಜಾಮೀನು ಸಿಕ್ಕಿದೆಯಂತೆ ಸೊ ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯಕ್ಕೆ ಬರೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕಿಶೋರ್ ಅವರು ಇನ್ನು ರಾಜಗೋಪಾಲ್ ರೆಡ್ಡಿ ಕೂಡ ಟಿಕೆಟ್ ಕೇಳ್ತಿದ್ದಾರೆ ಬೆಂಗಳೂರು ಸೌತ್ಗೆ ಕೊಡಿ ಅಂತ ಕಾಂಗ್ರೆಸ್ನಿಂದ ಇನ್ನು ಪ್ರಭಾಕರ್ ರೆಡ್ಡಿ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತಿದೆ ಸೊ ಶಿವ ಎಂ ಕೃಷ್ಣಪ್ಪ ಸತತವಾಗಿ ಗೆಲ್ಕೊಂಡು ಬರ್ತಾ ಇದಾರೆ ಈಗ ಕಾಂಗ್ರೆಸ್ನವರು ಬೇರೆ ಮುಖಗಳಿಗೆ ಅವಕಾಶ ಕೊಡೋ ಕೊಟ್ಟು ಏನಾದ್ರು ಮಾಡಿ ಚಮತ್ಕಾರ ಮಾಡಿ ಗೆಲ್ಬೇಕು ಅನ್ನೋ ಒಂದು ತಯಾರಿಯನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಅಂದ್ರೆ ಬಿಲ್ಡ್ ಅಪ್ ತಕೊಂಡು ಎದೆ ಒಪ್ಸ್ಕೊಂಡು ನಡ್ಕೊಂಡು ರಾಜಕೀಯ ಮಾಡಿದ್ರೆ ಉಳ್ಕಬಹುದು ಅನ್ನೋಕೆ ಅಪವಾದ ಇವರು ಕೃಷ್ಣಪ್ಪ ಸುಂದರ ಗೊತ್ತಾಗಲ್ಲ ನಿಮ್ ಮಧ್ಯಾಹ್ನ ಹಂಗ್ ಮಾಡ್ತಾರೆ ಚಾಣಕ್ಯ ಮನುಷ್ಯ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಜೆಡಿಎಸ್ ಇಂದ ಇವರನ್ನ ಎಂ ಶ್ರೀನಿವಾಸ ಆರನಗರ ಎಂ ಎಲ್ ಎರಲ್ಲ ಮತ್ತೆ ಹಳೆ ಉತ್ತರಳಿ ಎಂ ಎಲ್ ಆಗಿದ್ರು ಎಂ ಪಿ ಆಗಿದ್ರು ಅವರು ರಾಜಕೀಯ ಜೀವನ ಕಳೆದೋಯ್ಬಿಡಿ ಇವರು ಎಂಟರಿಂದ ಎಂ ಎಲ್ ಎ ಹದಿಮೂರು ಎಂ ಎಲ್ ಎ ಹದಿನೆಂಟು ಎಂ ಎಲ್ ಎ ಈ ಬಾರಿನೂ ಕೂಡ ಇವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅಂಡ್ ಕಾಂಗ್ರೆಸ್ ಇಂದ ಆರ್ ಕೆ ರಮೇಶ್ ಸುಷ್ಮಾ ರಾಜ್ಗೋಪಾಲ್ ರೆಡ್ಡಿ ರಾಜ್ಗೋಪಾಲ್ ರೆಡ್ಡಿ ದೀಪಿಕಾ ರೆಡ್ಡಿ ಅಂಡ್ ಇನ್ಸ್ಪೆಕ್ಟರ್ ಕಿಶೋರ್ ಹೇಳಿ ಬರ್ತಿದೆ ಬಟ್ ಸದ್ಯಕ್ಕೆ ಆರ್ ಕೆ ರಮೇಶ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಆರ್ ಕೆ ರಮೇಶ್ ವರ್ಸಸ್ ರಾಜಗೋಪಾಲ್ ರೆಡ್ಡಿ ಫೈಟ್ ಆಗ್ತಾ ಇದೆ ಆರ್ ಕೆ ರಮೇಶ್ ಒಂದ್ ಮುಂದೆ ಇದ್ದಾರೆ ಎರಡನೇದು ಪ್ರಭಾಕರ್ ರೆಡ್ಡಿ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಕೃಷ್ಣಪ್ಪ ಕಳೆದ ಬಾರಿ ಮೂವತ್ತು ಸಾವಿರ ಲೈಡಲ್ಲಿ ಗೆದ್ರು ಗೆದ್ದಿದ್ರು ಆಮೇಲೆ ಇದು ಸಿಟಿ ಎಲ್ಲ ಕೋಣನ್ ಕುಂಟೆ ಇವೆಲ್ಲ ಸೇರಿದಂಗೆ ಒಂದಷ್ಟು ವಾರ್ಡ್ ಗಳು ಹೋಗುತ್ತೆ ಸಿಟಿ ಮತ್ತೆ ಆ ಇರುವಂತ ಕ್ಷೇತ್ರ ಇದು ಸೊ ಇಲ್ಲಿ ಈ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿ ಅಕ್ಟೋಬರ್ ಸರ್ವೆ ಬಿಜೆಪಿ ಇತ್ತು ನವೆಂಬರ್ ಸರ್ವೆ ಬಿಜೆಪಿ ಕಾಯ್ದುಕೊಂಡಿದೆ ಇದು ಲೋಕಸಭೆ ಮತ್ತೆ ವಿಧಾನಸಭೆ ಎರಡು ಕೂಡ ಬಿಜೆಪಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು